ಅಂದರೆ ಇವಾಗ ಏನತ್ತೀವಿ, ಇವಾಗ ಒಂದು ಶಕ್ತಿಧಾಮ ಅಂದ ತಕ್ಷಣ ಎಲ್ಲ ಮಕ್ಕಳು ಓದ್ತಾರೆ, ಅಲ್ಲಿ ಶೆಲ್ಟರ್ ಸಿಗುತ್ತೆ, ಊಟ ಹಾಕ್ತಾರೆ ಎಲ್ಲ, ಅಷ್ಟೇ ಅಲ್ಲ ಬಟ್ ಎಕ್ಸ್ಟ್ರಾ ಕ್ಯಾರೆಕ್ಟರ್. ಇವಾಗ ಗೀತಾ ಅಲ್ಲಿ ಹೋಗಿ ಎಲ್ಲರಿಗೂ ಬೇಕಿಂಗ್ ಕ್ಲಾಸಸ್ ಮಾಡಿಸಿ ಅವರೆಲ್ರಿಗೂ ಒಂದು ಅಂದರೆ ಅವ್ರಿಗೆ ಯಾರಿಗೂ ಏನು ಈ ಥರ ಒಂದು ಇದೇ ಗೊತ್ತಿಲ್ಲ ಇದ್ರ ಬಗ್ಗೆ, ಕೇಕ್ಸ್ ಹೆಂಗೆ ಮಾಡಬೇಕು ಅಂತ ಅದ್ರ ಬಗ್ಗೆ ಒಂದು. ಇವಾಗ ಇದು ಎರಡನೇ ಕ್ಲಾಸ್ ತಗೊಂಡಿರೋದು, ಲಾಸ್ಟ್ ಡಿಸೆಂಬರ್ ಒಂದು ಕ್ಲಾಸ್ ಹೆಂಗೆ 21 ಡಿಸೆಂಬರ್ ಲಾಸ್ಟ್ ಮಂತ್. ತಿರ್ಗಾ ಈ ಸತಿ ನಾವು ವೇದ ಶೂಟಿಂಗ್ ಹೋಗ್ಬೇಕಾದ್ರೆ ಅದು ಇನ್ನೊಂದು ಒಂದು 4-5 ದಿವಸ ಕ್ಲಾಸ್ ತಗೊಂಡು ಎಲ್ಲರಿಗೂ ಇವಾಗ ಎಲ್ಲರೂ ಅಷ್ಟೇ ಒಂದೇನು ಒಂದು ಕುತೂಹಲದಿಂದ ಕಲಿತು ಅದನ್ನು, ಯಾಕಂದರೆ ಅವ್ರು ಬೆಳೆದಿದ್ದ ಮಕ್ಕಳು ಇವಾಗ ನೆಕ್ಸ್ಟು ಆ ಮಕ್ಕಳು ಕಳಿಸ್ತಾರೆ. ಸೊ ಪ್ರತಿಯೊಬ್ಬರು ಅದು ಒಂದು ಇದಾಗಲಿ ಅಂದ್ಬಿಟ್ಟು ಒಂದು ಇಂಟೆನ್ಷನಿಂದ ಒಂದು, ಯಾಕಂದರೆ ಅದೊಂದು ಬೇಕಿಂಗ್ ಸೆಟ್ ಹಾಕಿದೆ. ಸೊ ಅದು ವೇಸ್ಟ್ ಆಗಬಾರ್ದು, ಜನಗಳು ಗೊತ್ತಾದರೆ ಮುಂದೆ ಇವ್ರ ಕೈಯಲ್ಲೇ ಮಾಡಿಸಿ ಒಂದು ಬ್ರ್ಯಾಂಡ್ ಥರ ಓಪನ್ ಮಾಡಬೇಕು ಅನ್ನೋದು ಒಂದು ಪ್ರಯತ್ನ. ಆ್ಯಂಡ್ ಅದು ಒಳ್ಳೆ ಥಾಟ್. ಆಮೇಲೆ ಗೀತ ಅವ್ರು ಚೆನ್ನಾಗಿ ಬೇಕ್ ಮಾಡೋದ್ರಿಂದ ಅದು ಅವ್ರು ಆ ಕ್ಲಾಸ್ ತಗೊಂಡು ಮಕ್ಕಳಿಗೆ ಮಕ್ಕಳ ಥರನೇ ಜೊತೆಲೇ ಮಕ್ಕಳ ಜೊತೆಲೇ ಆಟ ಆಡ್ಕೊಂಡು ಅವ್ರ ಜೊತೆಲೇ ಕಲ್ತಿರೋದು. ಆ್ಯಂಡ್ ಅವ್ರಿಗೆ ಅಷ್ಟೇ ಅಲ್ಲ, ಒಂದು ಬರೀ ಎಜುಕೇಷನ್ನು ಅವ್ರು ನಾವು ನೋಡ್ಕೋತೀವಿ ಅಷ್ಟೇ ಇದಲ್ಲ, ಸ್ವಲ್ಪ ಜಗತ್ತು ಗೊತ್ತಾಗಬೇಕು. ಪಾಪ ಅವರೆಲ್ಲ ಎಲ್ಲರೂ ಮಕ್ಕಳು ಯಾರು ನೋಡಿದ್ದಿಲ್ಲ, ಬೆಂಗಳೂರು ಬಂದಿದೆ ಫಸ್ಟ್ ಟೈಮ್ ಪಾಪ ಎಲ್ಲರೂ ಬೆಂಗಳೂರು ಬರ್ತಾರೆ. ಬಂದು ಸರಿ ಫಸ್ಟ್ ಇಲ್ಲಿ ಬರ್ತೀವಿ ನೋಡ್ಬೇಕಣ್ಣ ಅಂದರು. ಸರಿ ಇಲ್ಲಿ ಫಸ್ಟ್ ಇಲ್ಲಿ ಮಾಡಿ ಅದಾದಮೇಲೆ ವಿಧಾನಸೌಧ ಒಂದು ರೌಂಡೆಲ್ಲ ಹಾಕಿ ನೆಕ್ಸ್ಟು ಪ್ಯಾಲೇಸ್ ಇಸ್ಕಾನ್ ಟೆಂಪಲ್ ಆಮೇಲೆ ನಂದಿ ಹಿಲ್ಸ್ ನಾಳೆ ಆಮೇಲೆ ಮನೇಲಿ ಒಂದು ಮ್ಯಾಜಿಕ್ ಶೋ ಥರ ಅವ್ರ ಮಕ್ಕಳಿಗೆ ಒಂದು ಅವ್ರಿಗೊಂದು ಬೇರೆ ವಾತಾವರಣ ಸಿಗಲಿ ಎಲ್ಲ ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅನ್ನೋದು ನಮ್ಮೊಂದು ಭಾವನೆ. ಯಾಕಂದರೆ ಮುಂದಿನ ತಿಂಗಳಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಸೊ ಇವಾಗ ಒಂದು ಟೈಮ್ ಇತ್ತು, ಅದಕ್ಕೆ ಒಂದು ಫಿಕ್ಸ್ ಮಾಡಿ ಇಮಿಡಿಯೇಟಾಗಿ ಅವ್ರನ್ನ ಮಕ್ಕಳನ್ನ ಕರೆಸಿ ಒಂದು ಇದು ಮಾಡಬೇಕನ್ನೋದೇ ಒಂದು. ಅವ್ರ ಬದುಕಿಗೆ ದೊಡ್ಡ ಮನೆ ಎಷ್ಟು ಹತ್ತಿರವಾಗಿದೆ ಅನ್ನೋದೇ ಸಾಲ್ ಬಂದಾಗ ತುಂಬ ಭಾವುಕರನ್ನಾಗಿಸಿರ್ತಕ್ಕಂಥದ್ದು ಶಿವಣ್ಣ ಕೃತಕ ಎಲ್ಲ ಎಲ್ಲದು ಅಲ್ಲಿ ಅಪ್ಪಾಜಿ ಅಮ್ಮ ಅವರು. ಯಾಕಂದರೆ ಫಸ್ಟ್ ಈ ಅಪ್ಪಾಜಿ ಬೆಳಕು ಕೊಟ್ಟರು, ಅಮ್ಮ ಶಕ್ತಿ ಕೊಟ್ಟರು, ಅದಾದಮೇಲೆ ಮಕ್ಕಳೆಲ್ಲ ಸೇರಿ ಅವ್ರ ಜೊತೇಲಿ ಒಂದು ಸ್ವಲ್ಪ ಆ ಒಂದು ಬೆಳಕಿಗೆ ಸ್ವಲ್ಪ ಕೈ ಜೋಡಿಸಿದ್ದೀವಿ ಅಷ್ಟೇ. ಅಪ್ಪನೇ ಇರ್ಬೋದು, ನಾನೇ ಇರ್ಬೋದು, ರಾಘವೇ ಇರ್ಬೋದು, ಕೈ ಜೋಡಿಸಿದ್ದೀವಿ. ಇವಾಗ ಗೀತಾ ಅಮ್ಮನ ಸ್ಥಾನಕ್ಕೆ ಬಂದು ಎಲ್ರಿಗೂ ಒಂದು ಬೇರೆ ರೀತಿಯಲ್ಲಿ ಒಂದು ಡೆವಲಪ್ ಮಾಡಬೇಕನ್ನೋದೊಂದು. ಈ ಕೆಂಪಯ್ಯ ಅವರಿದ್ದಾರೆ ಅಲ್ಲಿ, ಸಾಕಷ್ಟು ಸುಮನ ಅಂತ ಒಬ್ಬರಿದ್ದಾರೆ, ಆಮೇಲೆ ಸಾಕಷ್ಟು ಟ್ರಸ್ಟಿಗೆ ಸಿಗಿದೆ, ಅವರೆಲ್ಲ ಸೇರಿ ಒಂದು ಒಂದು ಒಳ್ಳೆ ಇದಕ್ಕೆ ಬರಬೇಕಂತ ಒಂದು ಪ್ರಯತ್ನ ಆಯಿತು. ಶಕ್ತಿಧಾಮ ಚೆನ್ನಾಗಿ ಬೆಳೀಲಿ ಚೆನ್ನಾಗೆ, ಯಾಕಂದರೆ ಇವಾಗ 150 ಮಕ್ಕಳು ಮೇಲಿದ್ದಾರೆ, ಇವಾಗ ಇನ್ನೂ ಒಂದು 40-50 ಮಕ್ಕಳು ಜಾಸ್ತಿ ಆಗ್ತಾರೆ. ಆ್ಯಂಡ್ ಸಾಕಷ್ಟು ಜನ ನಮ್ಮ ಪ್ರೊಡ್ಯೂಸರ್ ಸೆಕ್ಷನ್ಲ್ಲಿ ಇರ್ಬೋದು, ಇಲ್ಲಾಂದರೆ ಬೇರೆ ಸ್ನೇಹಿತರು ಇರ್ಬೋದು, ಸಾಕಷ್ಟು ಜನ ಅದಕ್ಕೆ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಒಬ್ಬೊಬ್ಬರು ಹೇಳ್ತಾ ಹೋದರೆ ಇದಾಗುತ್ತೆ, ಬಟ್ ಸಾಕಷ್ಟು ಜನ ಹೆಲ್ಪ್ ಮಾಡ್ತಾಯಿದ್ರೆ ಆ್ಯಂಡ್ ಚೆನ್ನಾಗಿ ನಡೀತಿದೆ, ದೇವ್ರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಆಶ್ರಮದಲ್ಲಿ ಮಕ್ಳಿಗೂ ಅಷ್ಟೇ ಒಳ್ಳೆ ಟ್ಯಾಲೆಂಟ್ ಇದೆ ಎಲ್ಲ ಮಕ್ಳಿಗೂ, ಯಾಕೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟೊಂದು ಒಳ್ಳೆ ಟ್ಯಾಲೆಂಟ್ಸ್ ಇದೆ ಮಕ್ಕಳಿಗೆ ಅಂತ. ಭಾಳ ಒಳ್ಳೆ ಟ್ಯಾಲೆಂಟ್ಸ್ ಇದೆ. ಇವಾಗ ಬೇಕಿಂಗ್ ಕ್ಲಾಸಸ್ಸಲ್ಲಿ ಆ್ಯಕ್ಚುಲಾಗಿ ಕ್ಲಾಸಸ್ ಕ್ಲಾಸ್ ಆಗಬೇಕಂದ್ರೆ 1-2 ತಿಂಗಳು ಬೇಕು. ಇವರು ಒಂದು ಕ್ಲಾಸ್ ನಾವು 2-3 ಕ್ಲಾಸ್ ಮಾಡಿದ್ರೆ ಎಲ್ಲರೂ ಆ ಬೇಕಿಂಗ್ ಕಲಿತು ಇವಾಗ ಅವ್ರಿಗೂ ಒಂದು ನಾವು ಮಾಡಬಲ್ಲರು ಅಂತ ಒಂದು ಸ್ಥಾನದಲ್ಲಿದ್ದಾರೆ. ಸೊ ಅದೊಂದು ಅವ್ರಿಗೆ ಮೋಟಿವೇಟ್ ಮಾಡೋದು ಒಂದು ಪಾಸಿಟಿವ್ನೆಸ್ ಜೊತೇಲಿ, ಅವ್ರಿಗೇನು ಲೆಕ್ಚರಿಂಗ್ ಥರ ಇರಬಾರ್ದು ಅದು. ಒಂದು ಒಂದು ಪಾಠ ಮಾಡಬೇಕಾದ್ರೆ ಮಕ್ಕಳ ಜೊತೆ ಮಕ್ಕಳಾಗಿ ಸೇರ್ಕೊಂಡು ಬೆರೆತು ಒಂದು ಕಲಿಸ್ಕೊಳ್ಳೋದಿದೆಯಲ್ಲ, ಅದೊಂದು ಒಂದು ಖುಷಿಯಾದ ವಿಷಯ. ಏನು ಅಮ್ಮ ಅಪ್ಪಾಜಿ ಅಮ್ಮ ಹಾಕಿದ್ದು ಒಂದು ಇದನ್ನು ನಾವು ಚೆನ್ನಾಗಿ ಬೆಳೆಸ್ಬೇಕನ್ನೋದು ಒಂದು ಪ್ರಯತ್ನ. ತುಂಬಾ ಭಾಳ ಕಷ್ಟ ಆ್ಯಕ್ಚುಲಾಗಿ, ಯಾಕಂದರೆ ಅವ್ರ ಮುಖ ನೋಡ್ಕೊಂಡು ಅಪ್ಪು ಮುಖ ನೋಡ್ಕೊಂಡು ಡಬ್ ಮಾಡಿದೆ ಒಂದು, ಐ ಥಿಂಕ್ ಯಾರಿಗೆ ಅದು ಅಣ್ಣನಾಗಿ ನನಗೆ ಭಾಳ ಕಷ್ಟವಾದ ಒಂದಿದು. ಅವರೆಲ್ಲ ಎಲ್ಲ ಕೇಳಿದಾಗ ಸರಿ ನಾನು ಮಾಡಲ್ಲ ಅಂತ ಹೆಂಗೆ ಹೇಳಿ ಪ್ರಯತ್ನ ಮಾಡಿದೆ, ಡಬ್ಬಿಂಗ್ ಮುಗಿಸ್ದೆ ನಾನು. ಎರಡೂವರೆ ದಿನ ಆಯಿತು ಮುಗಿಸ್ದೆ. ಅಂದರೆ ಅವ್ನ ವಾಯ್ಸ್ ಕೊಡೋಕ್ಕೆ ಭಾಳ ಕಷ್ಟ, ಯಾಕಂದರೆ ಆ ಥರ ವಾಯ್ಸ್ ಮ್ಯಾಚ್ ಮಾಡೋಕ್ಕೆ ಭಾಳ ಕಷ್ಟ. ಏನೋ ಒಂದು ಪ್ರಯತ್ನ ಮಾಡಿದ್ದೀನಿ, ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೇನೆ ಆ್ಯಕ್ಚುಲಿಗೆ. ಬಟ್ ಒಂದು ಹೇಳಬೇಕಂದ್ರೆ ತುಂಬ ಜಾಸ್ತಿ ಏನಂದರೆ ಅವ್ನ ಥರ ಮಾಡೋಕ್ಕೆ, ಯಾಕಂದರೆ ಎಲ್ಲ ಇನ್ನೊಂದು ಆ್ಯಕ್ಟ್ರಿಗೆ ಒಳಗಡೆ ನುಗ್ಗೋದಿದೆಯಲ್ಲ, ಅದು ಭಾಳ ಕಷ್ಟ. ಈ ಸಾಮಾನ್ಯವಾಗಿ ನನ್ನ ಡಬ್ಬಿಂಗ್ ನಾನು ಮಾಡ್ಕೊಂಬಿಡ್ಬೋದು, ಬೇರೆ ಯಾರದೇ ಆ್ಯಕ್ಟ್ರಿಗಾಗಲಿ ಬೇರೆ ಯಾರ ಆ್ಯಕ್ಟ್ರಿಗಾಗಲಿ ಇಟ್ಸ್ ಅ ಚಾಲೆಂಜಿಂಗ್ ಫ್ಯಾಕ್ಟ್ರ್. ಅದಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಸಪ್ರೇಟ್ ಆಗಿರ್ತಾರೆ, ಅವ್ರು ಮಾಡ್ತಾರೆ, ಅವ್ರಿಗೆ ಅವ್ನು ಟ್ಯಾಲೆಂಟ್ ಇರುತ್ತೆ. ಬಟ್ ನಮಗೇನಂದರೆ ಒಂದು ನಾಯಕನಾಗಿ, ಅಪ್ಪಾಜಿ ಮಗನಾಗಿ, ಇಲ್ಲಾಂದರೆ ಬೇರೆಯವ್ರ ಆರ್ಟಿಸ್ಟ್ ಅಭಿಮಾನಿಯಾಗಿ ನಾವು ಅವ್ರ ವಾಯ್ಸನ್ನು ನಾವು ಇಮಿಟೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನಪ್ಪು ವಾಯ್ಸ್ ಒಳಗೆ ನುಗ್ಗೋದು ಭಾಳ ಕಷ್ಟ. ಇನ್ನೊಂದು ಆ್ಯಕ್ಟ್ರನ್ನ ಒಂದು ಮೆಂಟಾಲಿಟಿಗೆ ನುಗ್ಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಭಾಳ ಕಷ್ಟ, ಅದು ವಾಯ್ಸ್ ಕೊಡೋದಿದೆಯಲ್ಲ ಭಾಳ ಕಷ್ಟ. ಕಂಠದಾನ ಮಾಡೋದು ಭಾಳ ಹಾಡ್ಬಿಡ್ಬೋದು,
ಬಟ್ ಡಬ್ಬಿಂಗ್ ಮಾಡೋದಿದೆಯಲ್ಲ ಭಾಳ ಕಷ್ಟ, ಯಾಕಂದರೆ ಅವನು ಅಭಿನಯ ಮಾಡಿದ್ದಕ್ಕೆ ಅದು ಒಂದು ಸ್ಮಾಲ್ ಪ್ರಯತ್ನ ಪಟ್ಟಿದ್ದೀನಿ. ಐ ಥಿಂಕ್ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಇಡೀ ಸಿನಿಮಾ ನಿಮ್ಗೆ ವಾಯ್ಸ್ ಇರುತ್ತೆ. ನನಗೆ ಅನಿಸುತ್ತೆ ಮೋಸ್ಟ್ಲಿ ಬರುತ್ತೆ ಅಂತ. ನಾನು ಡಬ್ಬಿಂಗ್ ನಾನು ನನ್ನ ಪಾಪ ಅವ್ರಿಗೆ ಹೇಳಿದ ತಕ್ಷಣ ಬಂದು ಮಾಡಿಕೊಟ್ಟೆ. ಏನು ನಾವು ಏನು ಹೇಳೋಕ್ಕಾಗುತ್ತೆ, ಯಾಕಂದರೆ ಸೈಕಲ್ಲಿ ಒಬ್ಬರು 3,000 kilometers 3,000 kilometers ಆದರೆ ನಾವೆಲ್ಲ ಏನು ಏನು ಹೇಳಬೇಕು, ನಮ್ಮ ಬಗ್ಗೆ ಏನು ಹೇಳ್ಕೋಬೇಕು, ಯಾಕಂದರೆ ಈ ಅಭಿಮಾನಕ್ಕೆ ನಾವು ಏನು ಕೊಡೋಕ್ಕಲ್ಲ. ಸುಮ್ಮನೆ ಥ್ಯಾಂಕ್ಸ್ ಅಂತ ಹೇಳೋದಲ್ಲ, ಇಲ್ಲಾಂದರೆ ನೋಡಿ ಇಂಥ ಅಭಿಮಾನ ಅಂತ ಹೇಳೋದು ಸುಲಭ, ಬಟ್ ಅವ್ರು ಬರೋ ಒಂದು ಪ್ರೀತಿ ಇದೆಯಲ್ಲ, ಅದು ಯಾವ ಥರ ಪ್ರೀತಿ ಅಂದರೆ ನಾವೆಲ್ಲ ಪಡ್ಕೊಂಬಂದಿದ್ದೀವಿ ಅಷ್ಟೇ. ಆ ದೇವ್ರ ಆಶೀರ್ವಾದ ಇರಬೇಕು. ಇಂಥ ಒಂದು ಅಭಿಮಾನಿಗಳನ್ನ ಜೊತೇಲಿ ನಾವಿದ್ದೀವಲ್ಲ, ನಾವು ಬದುಕ್ತಾ ಇರೋದೇ ಒಂದು ಪುಣ್ಯ ಅಂತ ಭಾವಿಸ್ತೀವಿ. ಈ ಅಭಿಮಾನಕ್ಕೆ ನಾವು ಎಷ್ಟೇ ಹೇಳಿದ್ರು ಸಿಂಪಲ್ಲಾಗಿ ಈ ಅಭಿಮಾನಕ್ಕೆ ಏನು ಹೇಳ್ತೀವಿ ಅಂತ ನೀವು ಈಸಿಯಾಗಿ ಪ್ರಶ್ನೆ ಕೇಳಿಬಿಡ್ಬೋದು. ನಾವು ಈಸಿಯಾಗಿ ಅಯ್ಯೋ ಅಂಥ ಅಭಿಮಾನಕ್ಕೆ ನಾವು ಸೋತಿದ್ದೀವಿ ಅಂತ ಹೇಳ್ಬೋದು. ಅದು ಬೇರೆ ಮಟ್ಟನೇ ಇದೆ. ಅದು ಅದಕ್ಕೆ ಒಂದು ಆನ್ಸರೇ ಇಲ್ಲ. ಓನ್ಲಿ ಹೃದಯಕ್ಕೆ ಅರ್ಥ ಆಗುತ್ತೆ ಹೊರತು ಈ ಹೃದಯಕ್ಕೆ ಆ ಹೃದಯ ಅರ್ಥ ಆಗಬೇಕು, ಈ ಹೃದಯಕ್ಕೆ ಆ ಹೃದಯ ಅರ್ಥ ಆಗುತ್ತೆ ಅಷ್ಟೇ.